ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ಇನ್ನೂರ ಅರವತ್ನಾಲ್ಕು ಯಹುದರ ವರ್ಷಕಾಲವು ಚಂದ್ರಮಾನ ಕಾಲದಾಗಿದ್ದು ನಿಸಾನ್ ತಿಂಗಳ ಹದಿನಾಲ್ಕನೇ ತಾರೀಕು ಯಾವಾಗಲೂ ಹುಣ್ಣಿಮೆ ಆಗಿರುವುದರಿಂದ ಮೇಲ್ಗಂಡ ಖಗೋಳಶಾಸ್ತ್ರೀಯ ಶಾಸ್ತ್ರೀಯ ದೃಷ್ಟಿಕೋನವನ್ನು ಆಯ್ದುಕೊಂಡ ಕ್ರೈಸ್ತರು ನಿಸಾನ್ ತಿಂಗಳ ಹದಿನಾಲ್ಕನೇ ದಿನವೂ ವಸಂತ ಋತುವಿನ ಮೊದಲೇ ಬರುವಾಗಲೆಲ್ಲ ಕ್ರಿಸ್ತನ ಮರಣ ದಿನವನ್ನು ಯಹೂದ್ಯರ ಪಸ್ಕಕ್ಕಿಂತ ಒಂದು ತಿಂಗಳು ತಡವಾಗಿ ಆಚರಿಸು ಆಚರಿಸುತ್ತಾರೆ ಈಗ ಕ್ರೈಸ್ತರು ಯಹೂದ್ಯರ ಕ್ಯಾಲೆಂಡರ್ ಮೇಲೆ ಆತುಕೊಳ್ಳದೇ ಇರುವುದರಿಂದ ಅವರು ಈಸ್ಟರ್ಗಾಗಿ ತಮ್ಮ ಸ್ವಂತ ಲೆಕ್ಕಾಚಾರಗಳನ್ನು ಮಾಡಿಕೊಳ್ಳಬೇಕಾಗಿದೆ ಈ ಲೆಕ್ಕಾಚಾರಗಳಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳು ಆಗುವುದುಂಟು ಬಹುಶಃ ಈಗಾಗಲೇ ನಿಶ್ಚಯಿಸಲ್ಪಟ್ಟ ಕಾರಣಗಳಿಂದ ಮತ್ತು ಬಹುಶಃ ವಸಂತ ಋತುವಿನ ಆರಂಭವನ್ನು ಕೆಲವರು ಮಾರ್ಚ್ ತಿಂಗಳ ಹದಿನೆಂಟನೇ ಮತ್ತೆ ಕೆಲವರು ಹತ್ತೊಂಬತ್ತು ಇನ್ನೂ ಕೆಲವರು ಇಪ್ಪತ್ತೊಂದನೇ ದಿನದೊಂದು ದಿನ ಎಂದು ನಿಗದಿಪಡಿಸಿರುವುದರಿಂದ ಕ್ರಿಸ್ತಶಕ ಮುನ್ನೂರ ಹದಿನಾಲ್ಕರಲ್ಲಿ ಅರ್ಲೆಸ್ ಎಂಬಲ್ಲಿ ನಡೆದ ಸಮ್ಮೇಳನದಲ್ಲಿ ಒಂದು ಏಕರೂಪತೆಯನ್ನು ತರುವ ಪ್ರಯತ್ನ ನಡೆಯಿತು ಆದರೆ ಅದರ ನಿರ್ಣ ನಿರ್ಣಯಗಳಿಂದ ಯಾವ ಹೆಚ್ಚಿನ ಪರಿಣಾಮವೂ ಉಂಟಾಗಲಿಲ್ಲ ಆದುದರಿಂದ ಈ ಪ್ರಸ್ತಾಪವನ್ನು ಮತ್ತೊಮ್ಮೆ ನೈಸ್ನಲ್ಲಿ ನಡೆದ ಸಾರ್ವತ್ರಿಕ ಕ್ರೈಸ್ ಮಹಾ ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು ಮತ್ತು ಈಸ್ಟರ್ ಹಬ್ಬವನ್ನು ವಸಂತ ಋತುವಿನ ನಂತರ ನಿಸಾನ್ ತಿಂಗಳ ಹದಿನಾಲ್ಕನೇ ದಿನದ ತರುವಾಯ ಬರುವ ಶುಕ್ರವಾರದಂದು ಆಚರಿಸಲು ನಿರ್ಣಯಿಸಲಾಯಿತು ಖಗೋಳಶಾಸ್ತ್ರದಲ್ಲಿ ಮುಂದುವರೆದ ಅಲೆಕ್ಸಾಂಡ್ರಿಯಾದ ಸಭೆಯು ಪ್ರತಿ ವರ್ಷ ರೋಮ್ ಸಭೆಗೆ ಯಾವ ದಿನ ಈಸ್ಟರ್ ಹಬ್ಬವನ್ನು ಆಚರಿಸಬಹುದೆಂಬ ಮಾಹಿತಿಯನ್ನು ಲೆಕ್ಕಾಚಾರ ಮಾಡಿ ನೀಡುವಂತೆಯೂ ಮತ್ತು ಇದನ್ನು ರೋಮ್ ಸಭೆಯು ವಿಶ್ವದ ಎಲ್ಲ ಸಭೆಗಳಿಗೂ ಇದನ್ನು ಸೂಚಿಸಬೇಕೆಂದು ತೀರ್ಮಾನಿಸಲಾಯಿತು ಆದರೆ ನೈಸ್ ಮಹಾ ಸಮ್ಮೇಳನದ ಈ ನಿರ್ಣಯದಿಂದಲೂ ಕೆಲವೆಡೆ ವ್ಯತ್ಯಾಸಗಳನ್ನು ಸ್ಥಗಿತಗೊಳಿಸಲು ಸಾಧ್ಯವಾಗಲಿಲ್ಲ ಇದರ ಲೆಕ್ಕಾಚಾರ ಮಾಡಿ ಕ್ರಮೇಣ ಏಕರೂಪತೆಯನ್ನು ತರುವ ಹಕ್ಕನ್ನು ಡಿಯೋನೆಶಸ್ ಎಕ್ಸಿಕ್ಯೂಸ್ ಅವರಿಗೆ ಕಾದಿರಿಸಲಾಯಿತು ಗ್ರೇಟ್ ಬ್ರಿಟನ್ನಂತಹ ಕೆಲವೊಂದು ದೇಶಗಳು ತಮ್ಮ ಪುರಾತನ ಅಭ್ಯಾಸವನ್ನು ಬಹಳಷ್ಟು ಪ್ರತಿರೋಧವ ಪ್ರತಿರೋಧದವರೆಗೂ ತ್ಯಜಿಸಲಿಲ್ಲ ಚಾರ್ಲಿ ಮ್ಯಾಜನ್ ಎಂಬುವವರ ಕಾಲದಲ್ಲಿ ಶುಕ್ರವಾರವನ್ನು ಆಚರಿಸುವ ಮತ್ತು ಯಹೂದ್ಯರ ಹುಣ್ಣಿಮೆ ಲೆಕ್ಕಾಚಾರವನ್ನು ಮಾನ್ಯ ಮಾಡದಿರುವ ಏಕರೂಪ ಪದ್ಧತಿಯು ಜಾರಿಗೆ ಬಂದೀತೆಂದು ಕಾಣುತ್ತದೆ ನಂತರದಲ್ಲಿ ಕ್ವಾರ್ಟೋ ದಿಸಿ ಮನಿ ಎಂದರೆ ನಿಜವಾದ ದಿನಾಂಕದಂದು ಅಂದರೆ ನಿಜವಾದ ದಿನಾಂಕದಂದು ಅಂದರೆ ನಿಸಾನ್ ತಿಂಗಳ ಹದಿನಾಲ್ಕನೇ ತಾರೀಕು ವಸಂತ ಋತುವಿನ ನಂತರ ಬರುವ ಹುಣ್ಣಿಮೆ ದಿನದಂದು ಆಚರಿಸುವ ಪದ್ಧತಿಯ ಯಾವ ಸುಳಿಯು ಉಳಿಯಲಿಲ್ಲ ಪೋಪ್ ಗ್ರಿಗೊರಿ ಎಂಬುವವರು ಕೈಗೊಂಡ ಕ್ಯಾಲೆಂಡರ್ ಪರೀಕ್ಷಣೆಯು ಡಿಯೋನೆಸಿಯನ್ ವನ್ನು ಒಟ್ಟಾರೆ ಉಳಿಸಿಕೊಂಡಿತು ಆದರೆ ಈಸ್ಟರ್ ಹುಣ್ಣಿಮೆಯನ್ನು ಇನ್ನೂ ಹೆಚ್ಚು ಕಾರೂರ್ವಕವಾಗಿ ನಿರ್ಧರಿಸಲು ನಿರ್ಧರಿಸಿತು ಮತ್ತು ಇನ್ನು ಮುಂದೆ ಖಗೋಳ ಸಮಯದಿಂದ ಕ್ಯಾಲೆಂಡರನ್ನು ಬದಲಾಯಿಸುವುದನ್ನು ತಡೆಗಟ್ಟಲು ಎಲ್ಲ ಹಂಚಿಕೆಗಳನ್ನು ಮಾಡಲಾಯಿತು ಈ ಸೂಕ್ಷ್ಮವಾದ ಲೆಕ್ಕಾಚಾರದಿಂದ ಕೆಲವೊಮ್ಮೆ ಕ್ರೈಸ್ತರ ಈಸ್ಟರ್ ಕೆಲವೊಮ್ಮೆ ನೈಸಿಯ ನಿರ್ಣಯಕ್ಕೂ ವ್ಯತಿರಿಕ್ತವಾಗಿ ಯಹೋದರ ಪಸ್ಕದೊಂದಿಗೆ ಹೊಂದಿಕೊಳ್ಳುವುದುಂಟು ಅದೇ ಅಧಿಕಾರವು ಪಸ್ಕ ಎಂಬ ಪದದ ಬಗ್ಗೆ ಹೇಳುವುದೇನೆಂದರೆ ಪಸ್ಕವು ವರ್ಷವನ್ನು ಪ್ರತಿನಿಧಿಸುವ ಹಬ್ಬವಾಗಿದೆ ಆ ದ್ವಿತೀಯ ಸ್ಥಾನದಲ್ಲಿರುವ ಇದಕ್ಕೆ ಇಬ್ರಿಯಾ ಸಭೆಗೆ ಎರಡನೆಯ ಸಂಸ್ಕಾರವಾಗಿದ್ದ ಸುನ್ನತಿಯೊಂದಿಗೆ ವಿಮೋಚನೆ ಕಂಡ ಹನ್ನೆರಡನೇ ಅಧ್ಯಾಯ ನಲವತ್ನಾಲ್ಕನೇ ವಚನ ನೋಡಿರಿ ನಿಶ್ಚಯ ಸಂಬಂಧವಿದ್ದಂತೆ ತೋರಿಬರುತ್ತದೆ ಇದನ್ನು ನಾವು ಯಹೂಶುವನು ಗಿಲ್ಗಾಲಿನಲ್ಲಿ ದೇವರ ಒಡಂಬಡಿಕೆಯನ್ನು ಪುನರಾಲೋಕನ ಮಾಡುತ್ತಿರುವಾಗ ಜನರ ಸುನ್ನತಿಯನ್ನು ನೆರವೇರಿಸಿದ ಕೂಡಲೇ ಪಾಸ್ಕ ಹಬ್ಬವನ್ನು ಆಚರಿಸಿದ್ದರಲ್ಲಿ ಕಾಣಬಹುದು ಆದರೆ ಈ ಎರಡು ಸಂಸ್ಕಾರಗಳಿರುವ ಸಂಬಂಧವು ಅವುಗಳ ಪ್ರತಿಸಂಕೇತಗಳು ನೆರವೇರುವವರೆಗೆ ಪೂರ್ಣಗೊಳ್ಳುವುದಿಲ್ಲ ಮತ್ತು ಕರ್ತನ ಭೋಜನವು ದೇವರಿಂದ ಆರಿಸಲ್ಪಟ್ಟ ಜನರ ಪವಿತ್ರ ಸಂಸ್ಕಾರವಾಗಿ ಇದರ ಸ್ಥಾನವನ್ನು ತೆಗೆದುಕೊಂಡಿತು ದೇವರು ಈ ವಾಕ್ಯವನ್ನು ಆಶೀರ್ವದಿಸಿದರು